ಸಂಯುಕ್ತ ಪಟ್ಟಿರೋ ನಿಜವಾಗ್ಲೂ ಯಾರು? ಅವ್ರ ತಂದೆ ಮಿನಿಸ್ಟರ್ ಅನ್ನೋಂಥ ಕಾರಣಕ್ಕೆ ಟಿಕೆಟ್ ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಅವರಲ್ಲಿ ಇರುವಂತ ಆ ಒಂದು ಕರೇಜ್ ಇದೆಯಲ್ಲ, ಈ ಬಾರಿ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಪರ ಅಲೆ ಎದ್ದೇಳೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಅವರು ಮಾಡಿರುವಂತ ಹಾರ್ಡ್ ವರ್ಕ್, ಗ್ರೌಂಡ್ ಲೆವೆಲ್ ವರ್ಕ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ದಿನ ಕಳೀತಾ ಇದ್ದಂತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಬಿಸಿಲು ಕೂಡ ಜಾಸ್ತಿ ಇದೆ, ಮತ್ತೊಂದು ಕಡೆ ಚುನಾವಣೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಈ ಬಾರಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥದ್ದು ಸಂಯುಕ್ತ ಪಾಟೀಲ್ ಅವರು. ಸಂಯುಕ್ತ ಪಾಟೀಲ್ ಅವರಿಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದರೆ, ಇತ್ತೀಚೆಗೆ ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ನೋಡಿದೆ, ಸಂಯುಕ್ತ ಪಾಟೀಲ್ ಹೋಗಿದ್ದ ಕಡೆ ಎಲ್ಲವೂ ಕೂಡ ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರ ಮನೆಗಳಾಗಿರ್ಬೋದು, ಹೋದಂಥ ಕಡೆ ನಮ್ಮ ಮನೆಯ ಮಗಳೇ ಬಂದ್ರೇನೋ ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಅರ್ಶನ ಕುಂಕುಮ ಎಲ್ಲವನ್ನ ಕೂಡ ಕೊಟ್ಟು ಭರ್ಜರಿಯಾಗಿ ಸ್ವಾಗತವನ್ನು ಮಾಡ್ತಾ ಆಶೀರ್ವಾದ ಮಾಡ್ತಿದ್ದಾರೆ. ಈ ಬಾರಿ ಸಂಯುಕ್ತ ಪಾಟೀಲ್ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ಅಲ್ಲಿನ ಜನರೇ ವ್ಯಕ್ತಪಡಿಸ್ತಾ ಇರುವಂಥದ್ದು ಹೋದ ಬಂದ ಕಡೆಯಲ್ಲೆಲ್ಲವೂ ಕೂಡ. ಅಷ್ಟಕ್ಕೂ ಈ ಸಂಯುಕ್ತ ಪಾಟೀಲ್ ಯಾರು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಆ ಒಂದು ಭಾಗದಲ್ಲಿ ಗೊತ್ತಿರುತ್ತೆ, ಇನ್ನು ಕೆಲವೊಂದಷ್ಟು ಭಾಗದಲ್ಲಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಏ, ಅವ್ರ ತಂದೆ ಮಿನಿಸ್ಟ್ರು ಶಿವಾನಂದ್ ಪಾಟೀಲ್ ಎರಡು ಸಲ ಮಿನಿಸ್ಟರ್ ಆಗಿರೋ, ಈಗಲೂ ಕೂಡ ಪ್ರೆಸೆಂಟ್ ಮಿನಿಸ್ಟ್ರು, ಅದಕ್ಕೆ ಮಿನಿಸ್ಟ್ರು ಮಗಳಲ್ವಾ, ಮಿನಿಸ್ಟ್ರಿಗೆ ನಿಂತ್ಕೊಳ್ಳಿ ಅಂದ್ರೆ ಅವ್ರು ನಿಂತ್ಕೊಳ್ಳಲ್ಲ ಅಂಥೇಳಿ ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಅನ್ನುವಂಥ ಕೆಲವೊಂದಷ್ಟು ಮಾತುಗಳಿದೆ. ಆದರೆ ಸಂಯುಕ್ತ ಪಾಟೀಲ್ ನಿಜವಾಗ್ಲೂ ಯಾರು? ಅವ್ರಿಗೆ ಅವ್ರ ತಂದೆ ಪೊಲಿಟಿಷಿಯನ್, ಅವ್ರ ತಂದೆ ಮಿನಿಸ್ಟರ್ ಅನ್ನೋಂಥ ಕಾರಣಕ್ಕೆ ಟಿಕೆಟ್ ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಸಂಯುಕ್ತ ಪಾಟೀಲ್ ಅವರ ಒಂದು ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ನಾವು ತಿಳ್ಕೊಳ್ಳೇಬೇಕು. ನಾವು ತಿಳ್ಕೊಳಕ್ಕೆ ಹೋದಾಗ ಒಂದಷ್ಟು ಪ್ರೊಫೈಲ್ ಚೆಕ್ ಮಾಡಿದಾಗ ಒಂದಷ್ಟು ಡೀಟೇಲ್ಸ್ ಸಿಕ್ತು, ತುಂಬ ಇಂಟ್ರೆಸ್ಟಿಂಗ್. ಖಂಡಿತವಾಗ್ಲೂ ಅವ್ರಿಗೆ ಟಿಕೆಟ್ ಏನು ಸಿಕ್ಕಿದೆಯಲ್ಲ, ಟಿಕೆಟ್ ಕೊಟ್ಟಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರ ಒಂದು ಪರಿಶ್ರಮ ಚಿಕ್ಕ ವಯಸ್ಸಿಗೆ ಟಿಕೆಟ್ ಸಿಕ್ಕಿರ್ಬೋದು, ಆದರೆ ಆ ಚಿಕ್ಕ ವಯಸ್ಸಲ್ಲಿ ಅವರು ಹಾಕಿರುವಂಥ ಪರಿಶ್ರಮ ಪಕ್ಷಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದಷ್ಟು ಸಾಮಾಜಿಕ ಸೇವೆಗಳಾಗಿರ್ಬೋದು, ಜೊತೆಗೆ ಅವರಲ್ಲಿ ಇರುವಂಥ ಆ ಒಂದು ಕರೇಜ್ ಇದೆಯಲ್ಲ, ಒಂದು ಹೆಣ್ಣು ಮಗಳಾಗಿ ಇಂತಹ ಒಂದು ಚುನಾವಣಾ ರಣರಂಗದಲ್ಲಿ ಮುನ್ನುಗ್ಗಿ, ಇಷ್ಟು ಬಿರು ಬಿಸಿಲಲ್ಲಿ ಮುನ್ನುಗ್ಗಿ ಆಕೆ ಮಾಡ್ತಾ ಇರುವಂಥ ಕೆಲಸಗಳು, ನಡೆಸ್ತಾ ಇರುವಂಥ ಪ್ರಚಾರದ ರೀತಿ, ಈ ಹಿಂದೆ ಮಾಡಿರುವಂಥ ಕೆಲಸಗಳು, ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರ ಯಾವುದೇ ಅನುಮಾನ ಇಲ್ಲ. ಈ ಬಾರಿ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಪರ ಅಲೆ ಎದ್ದೇಳೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಸಂಯುಕ್ತ ಪಾಟೀಲ್ ಅವರು ಆ್ಯಕ್ಚುಲಿ ಯೂತ್ ಕಾಂಗ್ರೆಸ್ ಏನಿದೆ, ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ವಿಜಯಪುರ ಏನು ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ, ಅದರ ಡೈರೆಕ್ಟ್ರು, ತುಂಬ ಚಿಕ್ಕ ಏಜ್ಗೆ ಡೈರೆಕ್ಟ್ ಆಗಿದ್ದಾರೆ. ಜೊತೆಗೆ ಇವರು ಲಾವನ್ನು ಓದಿದ್ದಾರೆ. ಸೊ ಲಾವನ್ನು ಓದಿ ಇಂಟರ್ನ್ಯಾಷನಲ್ ಲಾ ಅಂತ ಬರುತ್ತೆ, ಅಂದರೆ ಅಂತಾರಾಷ್ಟ್ರೀಯ ಲಾಗಳೇನು ಬರುತ್ತಲ್ಲ, ಕಾನೂನುಗಳು, ಆ ಥರ ವಿಚಾರಗಳು, ತುಂಬ ದೊಡ್ಡ ದೊಡ್ಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟದ ವಿಚಾರಗಳ ಬಗ್ಗೆ ಏನು ಈ ಕೋರ್ಟ್ಗಳಲ್ಲಿ ಚರ್ಚೆಗಳಾಗ್ತವಲ್ಲ, ಸೊ ವಾದ ಪ್ರತಿವಾದಗಳಾಗ್ತಲ್ಲ, ಅಂಥ ಕೇಸ್ಗಳೆಲ್ಲವೂ ಕೂಡ ಇವರು ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಆ ಟೀಮಲ್ಲಿ ಜೊತೆ ಸೇರಿ ಇವರು ಕೆಲಸವನ್ನು ಮಾಡಿದ್ದಾರೆ. ಇವರು ಇಂಟರ್ನ್ಯಾಷನಲ್ ಲಾನ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಉದ್ದೇಶ ಆಗಿತ್ತು. ಆದರೆ ತಂದೆ ಎಷ್ಟೊಂದೆಲ್ಲ ಸಮಾಜ ಸೇವೆಯಲ್ಲಿ ಇದ್ದಾರಲ್ಲ, ಸೊ ಅದನ್ನು ಯಾರಾದ್ರು ಮುಂದುವರಿಸ್ಕೊಂಡು ಹೋಗಬೇಕಲ್ಲ, ಸೊ ಈ ಒಂದು ಕಾರಣಕ್ಕೋಸ್ಕರ, ಜೊತೆಗೆ ಇವ್ರಿಗೂ ಕೂಡ ಸ್ವಲ್ಪ ಸೋಷಿಯಲ್ ಕನ್ಸರ್ನ್ ಇದ್ದಂಥ ಕಾರಣಕ್ಕೋಸ್ಕರ, ಅದರ ಕೂಡ ಬಹಳ ಪ್ರಮುಖವಾಗಿ ಮಹಿಳೆಯರು ಏನು ಮಹಿಳೆಯರ ಒಂದು ಅಭಿವೃದ್ಧಿ ಆಗಿರ್ಬೋದು, ಅವ್ರು ಇರುವಂಥ ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ಸಮಸ್ಯೆಗಳಾಗಿರ್ಬೋದು, ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಇರುವಂಥ ಸಮಸ್ಯೆಗಳಿದೆಯಲ್ಲ, ಸೊ ಇವೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕು, ನನ್ನದೇ ಆದಂಥ ಒಂದಷ್ಟು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಗ್ರೌಂಡ್ ಲೆವೆಲ್ ವರ್ಕನ್ನು ಮಾಡಿದ್ರು. ಇವೆಲ್ಲವನ್ನು ಕೂಡ ಗಮನಿಸಿ ಕಾಂಗ್ರೆಸ್ ಪಕ್ಷ ಕೂಡ ಅವ್ರಿಗೆ ಒಂದಷ್ಟು ಆಹ್ವಾನವನ್ನು ಕೊಡುತ್ತೆ. 2017ರಲ್ಲಿ ಇವರು ಕಾಂಗ್ರೆಸ್ ಪಕ್ಷವನ್ನು ಕೂಡ ಜಾಯ್ನ್ ಆಗ್ತಾರೆ. ಅದಾದ ಬಳಿಕ ಏನು ಮಹಿಳಾ ಕಾಂಗ್ರೆಸ್ ಇದೆಯಲ್ಲ, ಆ ಒಂದು ವಿಂಗ್ಗೆ ಇವರು ಜಾಯ್ನ್ ಆಗ್ತಾರೆ. ಅದಾದ ಬಳಿಕ 2018ರಲ್ಲಿ ನಡೆಯುವಂಥ ಎಲೆಕ್ಷನ್ ಇದೆಯಲ್ಲ, ಎಲೆಕ್ಷನಲ್ಲಿ ಸಕ್ರಿಯವಾಗಿ ಇವರು ಭಾಗವಹಿಸಿ ಒಂದು ಪ್ರಚಾರ ಕಾರ್ಯಗಳಲ್ಲೂ ಕೂಡ ಅವರ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ, ಜನರ ಬಳಿ ರೀಚ್ ಆಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಬೈ ಎಲೆಕ್ಷನ್ ಆಗುತ್ತೆ 2018 ಮತ್ತು 2020ರಲ್ಲಿ. ಇದು ಏನಂದರೆ ಹುಣಸೂರು ಆಗಿರ್ಬೋದು, ಸಿಂದಗಿ, ಬಾಗಲಕೋಟೆ, ಜಮಖಂಡಿ, ಆರಾನಗರ, ಈ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೂ ಕೂಡ ಇವರು ಸಕ್ರಿಯವಾಗಿ ಪಕ್ಷದ ಪ್ರಚಾರಗಳು, ಜೊತೆಗೆ ಪಕ್ಷ ಕೊಟ್ಟಂಥ ಕೆಲಸಗಳನ್ನು ಸಕ್ರಿಯವಾಗಿ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಪಕ್ಷ ಗಮನಿಸುತ್ತೆ, ಅವ್ರದ್ದೇ ಆದಂಥ ಒಂದಷ್ಟು
ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ ಇವ್ರಿಗೆ. ಇನ್ನು 2019 ಏನು ಎಲೆಕ್ಷನ್ ನಡೀತಲ್ಲ, ಸೊ ಆ ಟೈಮಲ್ಲೂ ಕೂಡ ಅವರು ಪ್ರಚಾರ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಾರೆ. ಅದಾದ ಬಳಿಕ 2020 ಇವರನ್ನು ಯೂತ್ ಇವರ ಇಷ್ಟೆಲ್ಲ ಕೆಲಸಗಳನ್ನು ಜೊತೆಗೆ ಇವರ ಒಂದು ಆಸಕ್ತಿ ಇದೆಯಲ್ಲ, ಆಸಕ್ತಿ ಪರಿಶ್ರಮವನ್ನು ನೋಡಿ 2020 ಇವ್ರನ್ನ ಜನರಲ್ ಸೆಕ್ರೆಟರಿ, ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ಇವರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಅದಾದ ಬಳಿಕ ಭಾರತ್ ಜೋಡೋ ಯಾತ್ರೆದಲ್ಲೂ ಕೂಡ ಇವರು ಕೈ ಜೋಡಿಸ್ತಾರೆ. ರಾಹುಲ್ ಗಾಂಧಿಯವರ ಜೊತೆಯಲ್ಲೂ ಕೂಡ ಇವರು ಇವರ ಒಂದು ಸೇವೆ ಬೆಲ್ಲವನ್ನು ಕೂಡ ರಾಹುಲ್ ಗಾಂಧಿಯವರು ಕೂಡ ಗುರುತಿಸ್ತಾರೆ. ಆ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ರಾಹುಲ್ ಗಾಂಧಿಯವರನ್ನ ಇವರು ಭೇಟಿಯಾಗ್ತಾರೆ. ಆ ಸಂದರ್ಭದಲ್ಲಿ ಸಂಯುಕ್ತಾ ಪಾಟೀಲ್ ಅವರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ, ಇಷ್ಟು ಯಂಗ್ಸ್ಟರ್ ಆಗಿ ಇಷ್ಟೆಲ್ಲ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದಮೇಲೆ 2023 ನಡೆದಂಥ ಎಲೆಕ್ಷನ್ ಇದೆಯಲ್ಲ, ಬಸವನಬಾಗೇವಾಡಿ ಏನಿದೆಯಲ್ಲ, ಸೊ ಅಲ್ಲಿ ಒಂದು ಚುನಾವಣಾ ಕ್ಯಾಂಪೇನಲ್ಲಿ ಇವರು ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಇವೆಲ್ಲವನ್ನು ಕೂಡ ಗುರುತಿಸಿ ಪರಿಗಣಿಸಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಅಷ್ಟು ಈಸಿಯಾಗಿ ಮಿನಿಸ್ಟರ್ ಮಗಳು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೇವಲ ಮಿನಿಸ್ಟರ್ ಮಗಳು ಅನ್ನುವಂಥ ಕಾರಣಕ್ಕೆ ಏನಾದರೂ ಟಿಕೆಟ್ ಕೊಟ್ಟಿದೆ. ಇಷ್ಟೊಂದೆಲ್ಲ ಇವತ್ತು ಜನರಿಂದ ರೆಸ್ಪಾನ್ಸ್ ಅವ್ರಿಗೆ ಸಿಗ್ತಿರಲಿಲ್ಲ, ಆದರೆ ಇವತ್ತು ಇಷ್ಟೆಲ್ಲ ರೆಸ್ಪಾನ್ಸ್ ಸಿಗೋದಕ್ಕೆ ಅವರು ಮಾಡಿರುವಂಥ ಹಾರ್ಡ್ ವರ್ಕ್, ಗ್ರೌಂಡ್ ಲೆವೆಲ್ ವರ್ಕ್, ಪಕ್ಷಕ್ಕೋಸ್ಕರ ಮಾಡಿರುವಂಥ ಕೆಲಸಗಳು ಇದಿಷ್ಟೇ ನಾವು ಹೇಳ್ದು. ಅದಾದಮೇಲೆ ಇವರು ಸ್ಪರ್ಶ್ ಅಂತೇಳಿ ಒಂದು ಫೌಂಡೇಶನ್ ಕೂಡ ಮಾಡ್ಕೊಂಡಿರ್ತಾರೆ. ಅದ್ರ ಮೂಲಕ ಸಾಕಷ್ಟು ಏನು ಮಹಿಳೆಯರ ಒಂದು ವುಮೆನ್ ಎಂಪವರ್ಮೆಂಟ್ ಇದೆಯಲ್ಲ, ಸೊ ಮಹಿಳೆಯರ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಗ್ರಾಮೀಣ ಭಾಗದ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಇವರ ತಂದೆ ಕೂಡ ರಾಜಕಾರಣಿಯಾದಂಥ ಹಿನ್ನೆಲೆಯಲ್ಲಿ 6 ಬಾರಿ ಇವರು ಶಾಸಕರಾಗಿದ್ದಾರೆ, 2 ಬಾರಿ ಸಚಿವರಾಗಿದ್ದಾರೆ, ಈಗ ಪ್ರೆಸೆಂಟ್ ಕೂಡ ಅವರು ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಹೀಗಾಗಿ ಇವರಿಗೆ ಜನಸಂಪರ್ಕ ಮೊದಲಿಂದಲೂ ಕೂಡ ಇತ್ತು, ಜನರ ಸಮಸ್ಯೆಗಳು ಗೊತ್ತಿತ್ತು. ಹೀಗಾಗಿ ಎಷ್ಟೋ ಕಡೆ ಅವ್ರ ತಂದೆಯವರು ಕೂಡ ಹೋಗೋಕ್ಕಾಗದೇ ಇರುವಂಥ ಜಾಗಗಳಿಗೆ ಹೋಗಿ ಆ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಜೊತೆಗೆ ಏನೇ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅದನ್ನು ನೋಟಿಸ್ ಮಾಡಿ ಆಯಾ ಇಲಾಖೆಗಳಿಗೆ ಪತ್ರವನ್ನು ಬರೆದು ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಈ ಬಾರಿ ಬಾಗಲಕೋಟೆ ಜನ ಸಂಯುಕ್ತ ಪಾಟೀಲ್ ಅವರಿಗೆ ಇಷ್ಟು ದೊಡ್ಡ ಮಟ್ಟದ ಒಂದಷ್ಟು ಸಪೋರ್ಟನ್ನು ಮಾಡ್ತಿದ್ದಾರೆ, ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಸೊ ಚುನಾವಣೆಯಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳ ಪೈಕಿಯಲ್ಲಿ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದಾಗ ಸಂಯುಕ್ತ ಪಾಟೀಲ್ ಅವರ ಪರವಾದಂಥ ಒಂದು ದೊಡ್ಡ ಅಲೆ ಎದ್ದಿದೆ. ಸೊ ಇದೆಲ್ಲವೂ ಕೂಡ ಸಂಯುಕ್ತ ಪಾಟೀಲ್ ಅವ್ರಿಗೆ ಬಂದಂತಹ ಟಿಕೆಟ್ ಆಫರ್ ಇತ್ತಲ್ಲ, ಸೊ ಇದು ಸಣ್ಣ ಪುಟ್ಟ ಏನು ಕೆಲಸ ಕಾರ್ಯಗಳಿಗೆಲ್ಲ ಇಷ್ಟೆಲ್ಲ ಪರಿಶ್ರಮವನ್ನು ಹಾಕಿದಂಥ ಕಾರಣಕ್ಕೋಸ್ಕರ ಸಂಯುಕ್ತ ಪಾಟೀಲ್ ಅವ್ರ ಟಿಕೆಟ್ ಕೂಡ ಸಿಕ್ಕಿದೆ. ಹೀಗಾಗಿ ಸಂಯುಕ್ತ ಪಾಟೀಲ್ ಅವರ ಅಲೆ ಬಾಗಲಕೋಟೆಯಲ್ಲಿ ಎದ್ದಿರುವಂಥದ್ದು. ಸೊ ಇಷ್ಟು ವಿಚಾರಗಳು. ಇದನ್ನು ಹೊರತುಪಡಿಸಾಗೂ ಕೂಡ ಸಂಯುಕ್ತ ಪಾಟೀಲ್ ಮಾಡಿರುವಂಥ ಕೆಲಸಗಳಾಗಿರ್ಬೋದು, ಸೊ ಕ್ಷೇತ್ರದಲ್ಲಿ ಸಿಗ್ತಾರಂಥ ರೆಸ್ಪಾನ್ಸ್ ಆಗಿರ್ಬೋದು, ಅದಕ್ಕೆ ಆ ಭಾಗದ ಜನ ಏನಿದ್ದಾರಲ್ಲ, ಸೊ ತಾವು ಕಮೆಂಟ್ ಮೂಲಕ ಸಂಯುಕ್ತ ಪಾಟೀಲ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನಮಸ್ಕಾರ.